ಫ್ರೆಂಡ್ಸ್ ಇವಾಗ ನಾವು MI ನೋಟ್ 7 ಪ್ರೋ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ ಇದು ನನಗೆ ಬಂದ್ಬಿಟ್ಟು ಸ್ಪೇಸ್ ಬ್ಲ್ಯಾಕ್ ಬಂದಿರೋದು ಇದು 6GB ವೇರಿಯಂಟ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಒಂದೊಳ್ಳೆ ಮೊಬೈಲ್ ನನಗೆ ಸಿಕ್ಕಿರೋದು ಇವಾಗ ಇತ್ತ ನೋಡೋಣ ಬನ್ನಿ ಇದು ಯಾವ ಥರ ಇದೆ ಏನು ಡಿಸೈನ್ ಮಾಡಿದ್ದಾರೆ ಇದು ನೋಡೋಣ ನೋಡಿ ಇಲ್ಲೇ ಇದೆ ಸ್ಪೇಸ್ ಬ್ಲ್ಯಾಕ್ 6GB ರ್ಯಾಮ್ ಮತ್ತು 128GB ಇನ್ ಬಿಲ್ಡ್ ಬಂದಿರೋದು ನನಗೆ ನೋಟ್ 7 ಪ್ರೋ ನೋಡೋಣ ಇದೆ ಅಂತ ನೋಡಿ ಫ್ರೆಂಡ್ಸ್ ಇದರಲ್ಲಿ ಬಂದುಬಿಟ್ಟು ನಿಮಗೆ ಸಿಮ್ ಇಂಜೆಕ್ಟರ್ ಬಂದಿದೆ ಮತ್ತು ಬಂದುಬಿಟ್ಟು ಒಂದು ಕೇಸ್ ಒಂದು ಸಿಗುವಂಥದ್ದು ನೋಡಿ ಕೇಸು ಚೆನ್ನಾಗಿದೆ ಕೇಸ್ ನೋಡಿ ಚೆನ್ನಾಗಿದೆ ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಡೈರೆಕ್ಟಾಗಿ ನಮಗೆ ಮೊಬೈಲೇ ಸಿಗ್ತಾ ಇದೆ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಮೊಬೈಲ್ ನೋಡಿ ನೋಡೋದು ಎಲ್ಲ ಗ್ಲಾಸ್ ಇದೆ ಒಂದೊಳ್ಳೆ ಲುಕ್ ಕೊಟ್ಟಿದ್ದಾರೆ ಅಂತ ಲೈಟ್ ವೈಟ್ ಇದೆ ಒಂದು ಲೆವೆಲ್ಗೆ ಹಾಗೆ ಫ್ರೆಂಡ್ಸು ಸ್ಲಿಮ್ ಆಗಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಡಬಲ್ ಸ್ಪೀಕರ್ ಇರುವಂಥದ್ದು ಪ್ಲಸ್ ಟೈಪ್ ಸಿ ಕೇಬಲ್ನ ಸಪೋರ್ಟ್ ಮಾಡುವಂಥ ಇದು ಒಂದು ಮೊಬೈಲು ಇಲ್ಲಿ ನೋಡ್ಬೋದು ನೀವು ಸಿಮ್ ಇಂಜೆಕ್ಟರು ಮತ್ತು ಈ ವಾಲ್ಯೂಮ್ ಬಟನು ಮತ್ತು ನೀವು ನೋಡ್ತಿರ್ಬೋದು ಲಾಕು ಬಟನ್ ಎಲ್ಲ ಇಲ್ಲೇ ಸೈಡಲ್ಲೇ ಕೊಡ್ತಿರೋವಂಥದ್ದು ಮತ್ತು ಇಲ್ಲಿ ಕ್ಯಾಮ್ರಾ ನೋಡ್ತಾ ಇರ್ಬೋದು ನೀವು ಕ್ಯಾಮ್ರಾನ ಸ್ವಲ್ಪ ಮುಂದ್ಗಡೆ ತೊಗೊಂಡು ಬಂದಿದ್ದೀರಿ ನೋಡಿ ಈ ಥರ ಇದೆ ಕ್ಯಾಮ್ರಾ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಇಲ್ಲಿ ನೋಡೋಣ ಮತ್ತೆ ಏನಿದೆ ಅಂತ ನೋಡೋಣ ಮತ್ತೆ ಏನು ತೆಗೆದ ತಕ್ಷಣ ಇದು ಒಂದು ಚಾರ್ಜರ್ ಇದೊಂದು ಇರುವಂಥದ್ದು ಒಂದು ಚಾಯಿ ಚಾರ್ಜರು ಫಾಸ್ಟ್ ಚಾರ್ಜರು ಇದು ಕೇಬಲ್ ಬಂದ್ಬಿಟ್ಟು ಟೈಪ್ ಸಿ ಕೇಬಲ್ಲು ನೋಡ್ತಿರ್ಬೋದು ಟೈಪ್ ಸಿ ಕೇಬಲ್ಲು ಮತ್ತು ಇದು USB ನಾರ್ಮಲ್ USB ಕೇಬಲ್ಲು ಸಪೋರ್ಟ್ ಮಾಡುವಂಥದ್ದು ಮತ್ತು ಇವಾಗ ನೋಡೋಣ ಇದು ಆನ್ ಮಾಡಿ ತೋರಿಸ್ಬಿಡ್ತೀನಿ ಸಾಕು ಇಷ್ಟು ಜಾಸ್ತಿ ಆಯಿತು ಮತ್ತು ಇದರಲ್ಲಿ ಯಾವುದೂ ಏನಿಲ್ಲ ಫ್ರೆಂಡ್ಸ್ ಇವಾಗ ಇದು ಆನ್ ಮಾಡೋಣ ನೋಡಿ ಯಾವ ಥರ ಇದೆ ಸ್ಪೀಕರ್ ಇರುವಂಥದ್ದು ಇಲ್ಲಿ ಸ್ಪೀಕರು ಎಂಡಲ್ಲಿ ಕೊಟ್ಟಿದ್ದಾನೆ ನನಗೆ ಆನ್ ಮಾಡಿ ನೋಡೋಣ ಯಾವ ಥರ ಇದೆ ಹಾಂ ಫ್ರೆಂಡ್ಸ್ ಇವಾಗ ಇದು ಸೆಟಪ್ ಮಾಡಿದೆ ನೋಡಿ ಇವಾಗ ಸೆಟಪ್ ಮಾಡಿದ ತಕ್ಷಣ ಹೋಮ್ ಪೇಜ್ ಓಪನ್ ಆಗಿದೆ ಇದರಲ್ಲಿ ನಾವು ತೋರಿಸ್ತೀವಿ ಏನೇನಿದೆ ಏನಕ್ಕೆ ಸ್ಪೆಷಲೈಸೇಷನ್ ಇದೆ ಅಂತ ಇದು ನೋಡಿ ಅಬೌಟಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ರೆಡ್ಮಿ ನೋಟ್ 7 ಪ್ರೋ ನೋಡಿ ನೀವು ರೆಡ್ಮಿ ನೋಟ್ 7 ಪ್ರೋ ಮತ್ತು ಇದು MIUI ಬಂದು 10 ಇದೆ ಇದು ಅಪ್ಡೇಟ್ ಮಾಡಬೇಕಾಗುತ್ತೆ 10 ಇದೆ ಪ್ಲಸ್ 6GB ವೇರಿಯಂಟ್ ಇದೆ ಮತ್ತು 128GB ಟೋಟಲ್ ಸ್ಪೇಸ್ ಇದೆ ಪ್ಲಸ್ ಇವಾಗ ಅವೈಲಬಿಲಿಟಿ ಇದು 112GB ಅವೈಲಬಿಲಿಟಿ ಇದೆ ಇಷ್ಟೇ ಫ್ರೆಂಡ್ಸ್ ಇದು ಮತ್ತು ನೋಡ್ತಿರ್ಬೋದು ಇದು ನಿಮಗೆ ಆ್ಯಂಡ್ರಾಯ್ಡ್ ವರ್ಷನ್ 9 ಸಿಗ್ತಾ ಇದೆ ಇದು 9 ಸಿಗ್ತಾ ಇದೆ ಆ್ಯಂಡ್ರಾಯ್ಡ್ ವರ್ಷನ್ನು ಮತ್ತು ಇದನ್ನ ಬಿಟ್ಟರೆ ನಿಮಗೆ ಕ್ಯಾಮ್ರಾ ನೋಡೋಣ ಡೈರೆಕ್ಟಾಗಿ ಮತ್ತು ಇದರಲ್ಲಿ ಮತ್ತೇನು ಬೇರೆ ಆಪ್ಷನ್ ಬೇಕಾಗಿಲ್ಲ ಅನಿಸುತ್ತೆ ಎಲ್ಲ ಗೊತ್ತಿದ್ದಿದೆ ಎಲ್ಲ ಆಪ್ಷನ್ಗಳು ಸೊ ಅದಕ್ಕೆ ಡೈರೆಕ್ಟ್ ಕ್ಯಾಮ್ರಾ ಓಪನ್ ಮಾಡೋಣ ಕ್ಯಾಮ್ರಾ ನೋಡಿಬಂದರೆ ನೋಡ್ತಿರ್ಬೋದು ಇದು 48 MP ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ಇದೆ ಪ್ಲಸ್ಸು ಡಿವಲ್ ಕ್ಯಾಮ್ರಾ ಒಂದು ಹೇಳ್ಬೋದು ಇದು ನೋಡ್ತಾ ಇರ್ಬೋದು ಕ್ಯಾಮ್ರಾನ ನೋಡಿ ಚೆಕ್ ಮಾಡೋಣ ಯಾವ ಥರ ಇದೆ ಕ್ಲಾರಿಟಿ ಅಂತ ಕ್ಯಾಮ್ರಾನು ಸೂಪರಾಗಿದೆ ಫ್ರೆಂಡ್ಸು ಹೇಳ್ಬೇಕಂದ್ರೆ ಈ ರೇಂಜಲ್ಲಿ ಈ ಕ್ಯಾಮ್ರಾನು ಚೆನ್ನಾಗಿದೆ ಒಂದೊಳ್ಳೆ ಕ್ಯಾಮ್ರಾನು ಚೆನ್ನಾಗಿ ಕೊಡುತ್ತೆ ಇದು ಮತ್ತು ಫ್ರಂಟಲ್ಲಿ ನೋಡೋಣ ಫ್ರಂಟ್ ಕ್ಯಾಮ್ರಾನು ಒಂದು ಸ್ವಲ್ಪ ಚೆಕ್ ಮಾಡಿಬಿಡೋಣ ನಾನು ನಿಮಗೆ ಸ್ಯಾಂಪಲ್ಸ್ನ ಕಳಿಸ್ತೀನಿ ಫ್ರೆಂಡ್ಸ್ ಅಂದರೆ ತೋರಿಸ್ತೀನಿ ಸ್ಯಾಂಪಲ್ಸ್ನ ನಾನು ನಿಮಗೆ ಕಳಿಸಿರ್ತೀನಿ ನೋಡಿ ಇದು ಕ್ಯಾಮ್ರಾ ಚೆನ್ನಾಗಿದೆ ಫ್ರಂಟಲ್ಲಿ ನೀವು ನೋಡ್ತಿರ್ಬೋದು ನೋಡಿ ಚೆನ್ನಾಗಿದೆ ಕ್ಯಾಮ್ರಾನು ಒಂದೊಳ್ಳೆ ಚೆನ್ನಾಗಿದೆ ಮತ್ತು ಪೋರ್ಟ್ರೇಟ್ ಮೋಡು ಓಪನ್ ಮಾಡಿಬಿಟ್ಟು ನೋಡೋಣ ಪೋರ್ಟ್ರೇಟ್ ಅದರಲ್ಲಿ ತೆಗೆದು ನೋಡೋಣ ಯಾವ ಥರ ಬರುತ್ತೆ ಅಂತ ಪೋರ್ಟ್ರೇಟ್ ನೋಡಿ ಫ್ರೆಂಡ್ಸು ಚೆನ್ನಾಗೇ ನೋಡಿ ಇಲ್ಲಿ ಪೋರ್ಟ್ರೇಟ್ ಮೋಡ್ ಆನ್ ಆಗಿದೆ ಚೆನ್ನಾಗೇ ನಿಮ್ಗೆ ಬ್ಲರ್ ಎಫೆಕ್ಟ್ ಬರ್ತಾ ಇದೆ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಓಕೆ ಫ್ರೆಂಡ್ಸ್ ಇದೆ ಈ ಮೊಬೈಲಲ್ಲಿ ಇಷ್ಟೇ ಇರೋದು ಕ್ಯಾಮ್ರಾನು ನಾವು ಫೋಟೋಸಲ್ಲಿ ತೆಗೆದ್ಬಿಟ್ಟು ನಾವು ಸ್ಯಾಂಪಲ್ ಫೋಟೋಸ್ನ ಹಾಕ್ತೀನಿ ನೀವು ನೋಡ್ಕೊಳ್ಳಿ ಇದ್ರದ್ದು ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ತೊಗೊಳ್ಳಿ ಚೆನ್ನಾಗಿದೆ ಮೊಬೈಲು ನಾನು ನೋಡಿದ ಮಟ್ಟಿಗೆ ಒಂದು ಈ ಪ್ರೈಸಲ್ಲಿ ಒಂದು ಒಳ್ಳೆ ಮೊಬೈಲ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಇದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ
ಥ್ಯಾಂಕ್ ಯು. ನೆಕ್ಸ್ಟ್ ಮಿನಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.